ನವೆಂಬರ್ ಆರು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ರೋಮಾಪುರ ಹನ್ನೆರಡು ಒಂದು ನಮ್ಮ ಎಲ್ಲವನ್ನೂ ಕರ್ತನಿಗೆ ಸೇವೆಯ ಮುಖಾಂತರ ಅರ್ಪಿಸುವುದು ವಿವೇಕಪೂರಕವಾದದ್ದು ಆದರೆ ಈ ಸಮರ್ಪಣೆ ಬಹಳ ಕಡಿಮೆಯಾದದ್ದು ಕರ್ತನು ನಮಗೆ ತೋರಿಸಿರುವ ಅನುಕಂಪ ಸಹಾನುಭೂತಿ ಮತ್ತು ಅಪಾರವಾದ ಕೃಪೆಗೆ ಹೋಲಿಸಿದರೆ ನಾವು ಸಮರ್ಪಿಸುವುದು ಬಹಳ ಅಲ್ಪವಾದದ್ದಾಗಿರುತ್ತದೆ ನಮ್ಮ ಪ್ರತಿಷ್ಠೆಯುಳ್ಳ ಸೇವೆಗೆ ಯಾವ ಬಹುಮಾನವೂ ಇಲ್ಲದೆ ಹೋದರೂ ಅದರ ಬಗ್ಗೆ ಚಿಂತಿಸಬಾರದು ಆದರೆ ದೇವರು ನಂಬಿಗಸ್ತನು ಆತನು ಈ ಸೇವೆಗೆ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಹಾಗೂ ಬಹುಮಾನಗಳನ್ನು ಇಟ್ಟಿದ್ದಾನೆ ಇವುಗಳನ್ನು ನಾವು ನಿರಾಕರಿಸಿದರೆ ದೇವರ ಕರುಣೆ ಮತ್ತು ಕಾಳಜಿಯನ್ನು ಮೆಚ್ಚುವವರಾಗಿರುವುದಿಲ್ಲ ಇದು ನಮ್ಮ ಮನಸ್ಸಿನ ದೌರ್ಬಲ್ಯ ಹಾಗೂ ನಮ್ಮ ಅಪರಿಪೂರ್ಣ ತೀರ್ಮಾನವನ್ನು ಸೂಚಿಸುತ್ತದೆ ಇದರಿಂದ ಈ ಲೋಕವು ನಶಿಸಿ ಹೋಗುವ ಗಣನೆಗೆ ಬಾರದ ಮತ್ತು ಸ್ವಾರ್ಥತೆಯಿಂದ ಕೂಡಿರುವ ಸಂತೋಷವು ಕೆಲವು ವರ್ಷಗಳು ಸಿಗಬಹುದು ಆದರೆ ದೇವರು ಅನುಗ್ರಹಿಸುವ ನಿರಂತರ ಶಾಂತಿ ಸಮಾಧಾನ ಸಂತೋಷ ಇವುಗಳನ್ನು ಆತನೊಂದಿಗೆ ಹೊಂದಾಣಿಕೆಯಾಗಿರುವ ಎಲ್ಲ ಭಕ್ತರಿಗೆ ಕೊಡುವಾಗ ಈ ಲೋಕದ ಆಶೆಗಳು ಏನೂ ಇಲ್ಲದಂತೆ ಕಾಣಿಸುವುದು